ಈ ಕಥೆಗೆ ಬರ್ತೀನಿ. ನೀವೆಲ್ಲ ಮಾಧ್ಯಮದಲ್ಲಿ ನೋಡಿದ್ದೀರಿ, ಮೊನ್ನೆ ಒಂದು ಮಗು ಒಂದು ಊರಪ್ಪ ನಡೀತಾ ಇರುತ್ತೆ, ಆ ಒಟ್ಟಣಿಗೆ ಅಂತ ಹೇಳ್ತಾರೆ, ತರ ಹೊತ್ಕೊಂಡು ಅದನ್ನೊಂದು ಕೋಲ್ ಬಿದ್ದುವಂತೆ. ಒಂದು 15-16 ವರ್ಷದ ಮಗು ತಿಗದಿ ಅದನ್ನು ಮಾನವೀಯತೆ ದೃಷ್ಟಿನಲ್ಲಿ ಕೊಡುತ್ತೆ. ಇಡೀ ಊರೇ ಬಹಿಷ್ಕಾರ ಹಾಕ್ಬಿಟ್ಟು 60,000 ಫೈನ್ ಕಟ್ಟಬೇಕು ಅಂತ ಹೇಳೋ ಅಂತ ಒಂದು ರಾಕ್ಷಸ ಗುಣವನ್ನು ಮಾಧ್ಯಮದವರು ತಾವು ನೋಡಿದ್ದೀರಿ. ಯಾವ್ಸೀನ್ ಯಾರ್ಯಾರೋ ಕೆಲವು ಕೆಟ್ಟ ದೃಷ್ಟಿ ಇಟ್ಕೊಂಡು ತಾವೇ ಮೇಲ್ಗೈ ಸಾಧಿಸ್ಬೇಕು, ನಮ್ಮ ಧರ್ಮವೇ ದೊಡ್ಡದು ಅನ್ನೋದು ಯಾರು ಅಲ್ಪರು ಕೆಲವರು ಪ್ರಯತ್ನ ಮಾಡ್ತಾರೆ. ಆದರೆ ನಾನು ನೋಡಿದಂಥ ಎಷ್ಟೋ ಫ್ಯಾಮಿಲಿಗಳು, ನಾನು ನನ್ನ ಊರಿನ ಉದಾಹರಣೆನೂ ಕೊಟ್ಟಿದ್ದೀನಿ, ಯಾಕೆ ಗಂಡಲ್ಲೇ ನೋಡ್ಬೋದಲ್ಲ, ಸಲ್ಮಾನ್ ಖಾನ್ನೇ ತಗೊಳ್ಳಿದ್ದೀವಿ, ಅವನು ಗಣಪತಿ ಪೂಜೆ ಮಾಡ್ತಾನೆ ಎವ್ರಿ ಇಯರ್, ಅವನಿಗೆಲ್ಲ ಅಗೇನಿಸ್ಟ್ ಮಾಡಿದ್ರು ಅಂದರೆ ಮನಸ್ಸು ವಿಶಾಲವಾಗಿತ್ತು ಅವನಿಗೆ. ನಮ್ಮ ಸಮಾಜದಲ್ಲೇ ನೀವು ಎಷ್ಟು ವಿಷಯಗಳನ್ನ ನೀವು ನೋಡ್ತಾ ಹೋಗಿ, ಈ ಧರ್ಮದವ್ರು ಅವ್ರಿಗೆ ಬೈತಾರೆ, ನಾವೇ ಶ್ರೇಷ್ಠ ಅಂತಾರೆ, ಅವ್ರು ಇವ್ರಿಗಂತಾರೆ. ಅಂಬೇಡ್ಕರ್ ಅವರು ಈ ಸಂವಿಧಾನನ ಎಷ್ಟು ಅದ್ಭುತವಾಗಿ ಕೊಟ್ಟಿದ್ದಾರೆ ಪ್ರಪಂಚಕ್ಕೆ, ಬಹಳ ಶ್ರೇಷ್ಠವಾದ ಸಂವಿಧಾನ ಅಂದರೆ ಇಟ್ಸ್ ಎನ್ ಎಂಬರಲ್ ಆಸೆ, ಅದರ ಕೆಳಗಡೆ ನಿಲ್ಲಿ, ಎಲ್ಲರೂ ಸೋದರತ್ವ ಭಾವದಲ್ಲಿ ನಿಲ್ಲಿ, ಬಹಳ ಅದ್ಭುತವಾದ ಬೆಳವಣಿಗೆ ಆಗುತ್ತೆ ಅಂತ. ಇವತ್ತು ನನಗೆ ಮಾರ್ಗದರ್ಶನ ಮಾಡುವಂಥ ಹಿರಿಯರು ಇವತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಮುಸಲ್ಮಾನರ ಗುರುಗಳನ್ನ ಭೇಟಿ ಮಾಡುವಂಥ ಕೆಲಸ ಮಾಡಿದ್ರು. ಅವ್ರು ಇವತ್ತು ಮಾಡಿದ್ದಾರೆ, ನಿನ್ನೆ ಮಾಡಿದ್ದಾರೆ. ನಮ್ಮ ಸ್ಕ್ರಿಪ್ಟ್ 3 ವರ್ಷದಿಂದ ಯೋಚನೆ ಮಾಡಿದ್ದಾರೆ. ಅಂಡ್ ನಮ್ಮ ಉದ್ದೇಶ ಸೆಲ್ಯುಲಾಯ್ಡಲ್ಲಿ ಎರಡು ವಿಷಯ ಸಿಗುತ್ತೆ, ಒಂದು ಸಂತೋಷವೂ ಸಿಗುತ್ತೆ, ಒಂದು ಮಾಹಿತಿಯೂ ಸಿಗುತ್ತೆ, ಇಲ್ಲ ಒಂದು ಟೈಮ್ ಪಾಸು ಸಿಗುತ್ತೆ. ನಾನು ನಿಮ್ಮೆಲ್ಲರ ಮುಂದೆ ಇವತ್ತು ನಡೀತಾ ಇರುವಂಥ ಎಲ್ಲ ಸಿನಾರಿಯೋ ಮುಂದೆ ಈ ದರಿದ್ರ ಭಾವಗಳಿಗೆ ಒಂದು ಬ್ಯೂಟಿಫುಲ್ ಬೆಲ್ಜಿಯಂ ಮಿರರ್ನ ನಮ್ಮ ಡೈರೆಕ್ಟರ್ ಇಟ್ಟರು ಹಿಂಗೆ ಅಡ್ಡ ನೋಡ್ಕೊಳ್ಳಿ, ನಿಮ್ಮ ಮುಖಗಳು ಹೆಂಗಿದೆ ನೋಡ್ಕೊಳ್ಳಿ ಅಂತ ಕೊಟ್ಟರು, ಅದೇ ಪಿಕ್ಚರು ಸರ್.